ಸೆಲೆಬ್ರಿಟಿಗಳ ಪ್ರೀತಿಯ ಡಿಬಾಸ್ 47ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿದೆ. ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ಈಗಾಗಲೇ ಆರ್ಆರ್ ನಗರದಲ್ಲಿರುವ ತೂಕುದೀಪ ನಿವಾಸದಲ್ಲೇ ಸಡಗರ ಶುರುವಾಗಿದೆ. ಇನ್ನು ದರ್ಶನ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಯಿಂದ ಭರ್ಜರಿ ಉಡುಗೊರೆ ಒಂದು ಸಿಕ್ಕಿದೆ. ಕಾಟೇರ ಸಕ್ಸಸ್ ಹಿನ್ನೆಲೆಯಲ್ಲಿ ಈ ಬಾರಿ ದರ್ಶನ್ ಹುಟ್ಟುಹಬ್ಬ ಸಂಭ್ರಮ ಡಬಲ್ ಆಗಿದೆ. ಈಗಾಗಲೇ ಅಭಿಮಾನಿಗಳು ಸ್ಪೆಷಲ್ ಕಾಮನ್ ಡಿಪಿ ಕ್ರಿಯೇಟ್ ಮಾಡಿ ದರ್ಶನ್ ಅವರ ಹುಟ್ಟುಹಬ್ಬ ಸಂಭ್ರಮಾಚರಣೆಗೆ ಚಾಲನೆಯನ್ನ ನೀಡಿದ್ರು. ಇನ್ನು ತಮ್ಮ ನೆಚ್ಚಿನ ನಟನ ಮಾತಿನಂತೆ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ದವಸ ಧಾನ್ಯ ತಂದು ದರ್ಶನ್ ನಿವಾಸಕ್ಕೆ ನೀಡಿದ್ದಾರೆ. ಅದನ್ನ ಅವಶ್ಯಕತೆ ಇರುವವರಿಗೆ ತಲುಪಿಸುವ ಪ್ರಯತ್ನವನ್ನ ಕೂಡ ಮಾಡುತ್ತಿದ್ದಾರೆ. ಇನ್ನು ಸಿಂಧನೂರಿನಿಂದ ಅಭಿಮಾನಿಯೊಬ್ಬರು ಕಾಲ್ನಡಿಕೆಯಲ್ಲಿ ಬಂದು ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರೆ ಇನ್ನೊಬ್ಬ ಅಭಿಮಾನಿ ಟ್ರ್ಯಾಕ್ಟರ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಆರ್ಆರ್ ನಗರದ ನಿವಾಸಕ್ಕೆ ತಂದುಕೊಟ್ಟಿದ್ದು ದರ್ಶನ್ ಟ್ರ್ಯಾಕ್ಟರ್ ಏರಿ ಒಂದು ರೌಂಡ್ ಸುತ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗ್ತಾ ಇದೆ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ ಹಾಗೂ ಸೈಡ್ ಬಿ ಚಿತ್ರದಿಂದ ನಟಿ ರುಕ್ಮಿಣಿ ವಸಂತ್ ಅವರಿಗೆ ಸಾಕಷ್ಟು ಜನಪ್ರಿಯತೆ ತಂದುಕೊಟ್ಟಿತು. ಈ ಸಿನಿಮಾದಲ್ಲಿ ರುಕ್ಮಿಣಿ ಅವರ ನಟನೆ ಎಲ್ಲರ ಗಮನವನ್ನ ಸೆಳೆತಿತ್ತು. ಅವರು ಭಾವನಾತ್ಮಕವಾಗಿ ಎಲ್ಲರನ್ನ ಕೂಡ ಸೆಳೆತಿದ್ರು. ಈ ಚಿತ್ರ ತೆಲುಗಿನಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗಿತ್ತು. ಹೀಗಾಗಿ ಪರ ರಾಜ್ಯದಲ್ಲೂ ಕೂಡ ಗಮನವನ್ನ ಸೆಳೆತಿದ್ದಾರೆ. ಈ ಕಾರಣಕ್ಕೆ ಪರ ಭಾಷೆಗಳಿಂದ ಅವರನ್ನ ಹಲವು ಆಫರ್ಗಳು ಹುಡುಕಿಕೊಂಡು ಬರ್ತಾ ಇವೆ. ಇದೀಗ ಶ್ರೀಮುರುಳಿ ನಟನೆಯ ಭಗೀರಾ ಸಿನಿಮಾದಲ್ಲಿ ನಟಿಸುತ್ತಿದ್ದು ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಕಲ್ ಚಿತ್ರಕ್ಕೂ ಕೂಡ ರುಕ್ಮಿಣಿ ಅವರೇ ನಾಯಕಿಯಾಗಿದ್ದಾರೆ. ಈ ಎರಡೂ ಸಿನಿಮಾಗಳ ಬಗ್ಗೆ ಅಭಿಮಾನಿಗಳು ನಿರೀಕ್ಷೆಯಂತ ಇಟ್ಟಿಕೊಂಡಿದ್ದಾರೆ. ಇದರ ಜೊತೆಗೆ ಅವರಿಗೆ ಎರಡು ತಮಿಳು ಸಿನಿಮಾ ಕೂಡ ಸಿಕ್ಕಿದೆಯಂತೆ. ವಿಜಯ್ ಸೇತುಪತಿ ನಟನೆಯ 51ನೇ ಚಿತ್ರಕ್ಕೆ ರುಕ್ಮಿಣಿ ನಾಯಕಿಯಾಗಲಿದ್ದಾರೆ. ಅದು ಅವರ ನಟನೆಯ ಮೊದಲ ಸಿನಿಮಾ ಆಗಿದ್ದು ಈ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದೆ. ಇದಲ್ಲದೆ ಶಿವಕಾರ್ತಿಕೇಯ ನಟನೆಯ 23ನೇ ಸಿನಿಮಾಗೂ ಕೂಡ ರುಕ್ಮಿಣಿ ನಾಯಕಿಯಾಗಿದ್ದಾರೆ. ಈ ಚಿತ್ರಕ್ಕೆ ಎಆರ್ ಮುರುಘದಾಸ್ ನಿರ್ದೇಶನವನ್ನ ಮಾಡ್ತಿದ್ದು ಇದರ ಜೊತೆಗೆ ಹಲವು ಸಿನಿಮಾ ಆಫರ್ಗಳು ಕೂಡ ಅವರನ್ನ ಹುಡುಕಿಕೊಂಡು ಬರ್ತಿವೆಯಂತೆ. ಎಲ್ಲವನ್ನ ಅಳೆದು ತೂಗಿ ಅವರು ಒಪ್ಪಿಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ದಂಪತಿಗಳು ತಮ್ಮ ಮಕ್ಕಳೊಂದಿಗೆ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಪ್ರಸಿದ್ಧ ಚಿತ್ರಾಪುರ ಮಠಕ್ಕೆ ಭೇಟಿಯನ್ನ ನೀಡಿದ್ದಾರೆ. ವ್ಯಾಲೆಂಟೈನ್ ಡೇ ಆಚರಿಸಿದ ಬೆನ್ನಲ್ಲೇ ಚಿತ್ರಾಪುರ ಮಠಕ್ಕೆ ಯಶ್ ದಂಪತಿ ಭೇಟಿಯನ್ನ ನೀಡಿದ್ದಾರೆ. ಮಠದ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದರ್ಶನವನ್ನ ಪಡೆದ ಯಶ್ ದಂಪತಿ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಮಠದಲ್ಲಿ ಕಾಲವನ್ನ ಕಳೆದಿದ್ದಾರೆ. ರಾಧಿಕಾ ಪಂಡಿತ್ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದು ವಿವಾಹದ ನಂತರ ತಮ್ಮ ಜನಾಂಗದ ಮಠಕ್ಕೆ ಭೇಟಿ ನೀಡಲಿಲ್ಲ. ಇದೀಗ ಮಠಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯದ ಜೊತೆ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಮಠದ ಅತಿಥಿ ಗೃಹದಲ್ಲಿಯೇ ಯಶ್ ಕುಟುಂಬ ವಾಸ್ತವ್ಯ ಹೂಡಿದ್ದು ಇಂದು ಬೆಳಿಗ್ಗೆ ಅಲ್ಲಿಂದ ಪ್ರಯಾಣವನ್ನ ಬೆಳೆಸಿತ್ತು. ದರ್ಶನ್ ನಟನೆಯ ನಿರೀಕ್ಷಿತ ಡೆವಿಲ್ ಸಿನಿಮಾದ ಟೀಸರ್ ನಿನ್ನೆ ಮಧ್ಯರಾತ್ರಿ ಬಿಡುಗಡೆಯಾಗಿದೆ. ಶೀರ್ಷಿಕೆಗೆ ತಕ್ಕಂತೆ ಡೆವಿಲ್ ಆಗಿದೆ ಟೀಸರ್. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯದಕ್ಕೆ ಬಲು ಕೋಪ ಬರುವುದು ಎನ್ನುತ್ತಾ ಶೂಟ್ ಮಾಡುವಂತಹ ದೃಶ್ಯವನ್ನೇ ಟೀಸರ್ ಅನ್ನಾಗಿ ಮಾಡಲಾಗಿದೆ. ದರ್ಶನ್ ಈ ಸಿನಿಮಾದಲ್ಲಿ ವಿರಾಟ್ ರೂಪವನ್ನೇ ತಾಳಿದ್ದಾರೆ. ಮಿಲಿನಾ ಚಿತ್ರದ ಖ್ಯಾತಿಯ ಪ್ರಕಾಶ್ ವೀರ್ ಅವರ ನಿರ್ದೇಶನದಲ್ಲಿ ಡೆವಿಲ್ ಸಿನಿಮಾ ಮೂಡಿ ಬರ್ತಿತ್ತು. ಈ ಚಿತ್ರದ ಸ್ಕ್ರಿಪ್ಟ್ ಪೂಜೆ 4 ತಿಂಗಳ ಹಿಂದೆಯಷ್ಟೇ ಸರಳವಾಗಿ ನೆರವೇರಿತ್ತು. ಆದರೆ ಚಿತ್ರತಂಡ ಡೆವಿಲ್ ಚಿತ್ರದ ಕುರಿತಂತೆ ಇನ್ನೂ ಯಾವುದೇ ಪ್ರಚಾರ ಕಾರ್ಯ ಆರಂಭ ಮಾಡಿರಲಿಲ್ಲ. ಇದೀಗ ದರ್ಶನ್ ಹುಟ್ಟುಹಬ್ಬದಂದು ಅಧಿಕೃತವಾಗಿ ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದೆ. ನಟ ಪ್ರಖ್ಯಾತ ಪರಮೇಶ್ ನಡುವೆ ಅಂತರವಿರಲಿ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾದ ನಂತರ ಕಾಣಿಯಾಗಿದ್ದ ಪ್ರಖ್ಯಾತ್ ಈಗ ಪುನಃ ಸ್ಯಾಂಡಲ್ವುಡ್ಗೆ ಮರಳಿದ್ದಾರೆ. ವಿಶೇಷ ಅಂದ್ರೆ ಇವರ ಹೊಸ ಸಿನಿಮಾಗೆ ಡಾಲಿ ಧನಂಜಯ್ ಸಾಥ್ ನೀಡುತ್ತಿದ್ದಾರೆ. ಈ ಬಾರಿ ಭರ್ಜರಿ ಆಕ್ಷನ್ ಸಿನಿಮಾ ಮಾಡಲು ರೆಡಿಯಾಗಿರುವ ಪ್ರಖ್ಯಾತ್ಗೆ ನಟ ಡಾಲಿ ಧನಂಜಯ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಈ ಸಿನಿಮಾವನ್ನು ಅವರೇ ನಿರ್ಮಾಣ ಮಾಡುತ್ತಿದ್ದು ಜೆಸಿ ದಿ ಯೂನಿವರ್ಸಿಟಿ ಎಂಬ ಟೈಟಲ್ ನ ಇಡಲಾಗಿದೆ. ಈ ಚಿತ್ರವನ್ನ ಚೇತನ್ ಜೈರಾಮ್ ಡೈರೆಕ್ಷನ್ ಮಾಡುತ್ತಿದ್ದು ನಡುವೆ ಅಂತರವಿರಲಿ ಸಿನಿಮಾದ ನಂತರ ಪ್ರಖ್ಯಾತ್ 2 ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಆದರೆ ಅವು ಇನ್ನೂ ಬಿಡುಗಡೆಯಾಗಿಲ್ಲ. ಆ ಸಮಯದಲ್ಲಿ ಅವರು ಚೇತನ್ ಜೈರಾಮ್ ಹೇಳಿದ ಕಥೆಯನ್ನ ಕೇಳಿ ಅದು ಇಷ್ಟವಾಗಿದ್ದರಿಂದ ಅಧಿಕೃತವಾಗಿ ಈ ಸಿನಿಮಾವನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.